ನಮಸ್ಕಾರ ವಾಸೋ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಿನ್ನೆ ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂದ ಸ್ಪೆಷಲ್ ಆಗಿ ಒಂದು ಬರ್ತಾ ಇದ್ದಂಗೆ ಸೆಂಚುರಿ ಗಂಭೀರ್ ಅಣ್ಣ ಅವರ ಬಾಯಿಂದ ಅಂತೂ ಬಂದೇ ಬರ್ಬೇಕು. ಆಬ್ವಿಯಸ್ಲಿ ವಿರಾಟ್ ಕೊಹ್ಲಿ ಅವ್ರ ಬ್ಯಾಟಿಂದ ಬರ್ತಾ ಇದ್ದಂಗೆ ಗಂಭೀರ್ ಅಣ್ಣನ ಬಾಯಿಂದ ಬಂದೇ ಬರ್ತಿದೆ. ಏನಾದರೂ ಒಂದು ಕ್ರಿಟಿಕ್ಕೋ ಅಥವಾ ಏನೋ ಒಂಥರ ನೆಗೆಟಿವ್ ಸ್ಟೇಟ್ಮೆಂಟ್ಗಳೋ, ನೆಗೆಟಿವ್ ಫುಲ್ ಹೆವಿಲಿ ನೆಗೆಟಿವ್ ಅಂತ ಹೇಳೋಕ್ಕಾಗೋದಿಲ್ಲ, ಒಂಥರ ಏನೋ ಸ್ಟೇಟ್ಮೆಂಟಾಗಿ ಕೊಟ್ಟಿದ್ರೆ ಅವ್ರಿಗೇನು ಇಷ್ಟ ಆಗಲಿಲ್ಲ ಅಂತ ಕಾಣ್ತೈತೆ. ವಿರಾಟ್ ಕೊಹ್ಲಿ ಅವರು ಸೆಂಚುರಿ ಹೊಡೆದ ಅವ್ರು ಸೆಂಚುರಿ ಹೊಡೆದಾಗ ವಿರಾಟ್ ಇವ್ರು ಆಬ್ವಿಯಸ್ಲಿ ಹೋಗ್ಲಿರೋದಂತೂ ನಾವು ನೋಡೇ ಇಲ್ಲ. ವಿರಾಟ್ ಕೊಹ್ಲಿ ಅವ್ರನ್ನ ಸೆಂಚುರಿ ಹೊಡೆದಾಗ ಆಗಿರ್ಬೋದು, ಪಾಕಿಸ್ತಾನ ಮೇಲೆ ಆಡಿದಾಗ್ಲೂ ಪಾಕಿಸ್ತಾನ ಮೇಲೆ ಮ್ಯಾಚ್ನ ಗೆಲ್ಲಿಸ್ದಾಗ್ಲೂ ಕೂಡ ಅಷ್ಟೊಂದು ಹೆವಿಯಾಗಿ ಎಲ್ಲ ಏನು ಹೇಳಿದ್ದಿಲ್ಲ, ನಮಗೇನು ಕಾಣಿಸ್ಲೂ ಇಲ್ಲ, ನೋಡ್ಲೂ ಇಲ್ಲ ನಾವು. ಸೊ ಇವಾಗ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ರೆ ವಿರಾಟ್ ಕೊಹ್ಲಿಗೂ ಜೊತೆಗೆ ಸಚಿನ್ ತೆಂಡೂಲ್ಕರ್ಗೂ ನಾನು ಆಕ್ಚುಲಿ ಕಂಪಾರಿಸನ್ ಅಂತೂ ನಡೀತಾ ಇದ್ದು 20 ನಂಬರ್ ಆಫ್ ಸೆಂಚುರೀಸ್ ಇಂಡಿಯಾದಲ್ಲಿ ಹೊಡೆದಿದ್ರೆ ಸಚಿನ್ ತೆಂಡೂಲ್ಕರ್ ಅವರ ರೆಕಾರ್ಡ್ನ ಈಕ್ವಲ್ ಮಾಡಿದರೆ. ಇವಾಗ 45 ಸೆಂಚುರೀಸ್ ಮೇಲೆ ಕಂಪ್ಲೀಟ್ ಮಾಡಿದರೆ 4 ಸೆಂಚುರಿ ಆಯಿತು ಅಂದರೆ ಆ ರೆಕಾರ್ಡ್ ಕೂಡ ಈಕ್ವಲ್ ಆಗುತ್ತೆ, ಆ ರೆಕಾರ್ಡ್ ಕೂಡ ಮಟಾಶ್ ಆಗುತ್ತೆ, ಉಡಿಸ್ ಆಗುತ್ತೆ ಅಂತೆಲ್ಲ ಮಾತಾಡಿದ್ರು. ಈ ವರ್ಷನೇ ಪ್ರಾಬಬ್ಲಿ ಆಗ್ಬೋದು ಅಂತೆಲ್ಲ ಡಿಸ್ಕಷನ್ ಅಂತೂ ಇತ್ತು. ಸಚಿನ್ ತೆಂಡೂಲ್ಕರ್ ಅವರ ರೇಂಜಿಗೆ ಇವ್ರನ್ನ ಕಂಪೇರ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಒಂದು ಮೆನ್ಷನ್ ಮಾಡಿದರೆ, ಅಂದರೆ ಅವ್ರಿಗೂ ಇವ್ರಿಗೂ ಕಂಪಾರಿಸನ್ ಅಂತೂ ಮಾಡೋಕ್ಕಾಗೋದಿಲ್ಲ ಅಂತ ನಾವು ಸಹ ಹೇಳ್ತೀವಿ. ಯಾಕಂದರೆ ಗಾಡ್ ಆಫ್ ಕ್ರಿಕೆಟ್ಗೂ ವಿರಾಟ್ ಕೊಹ್ಲಿ ಕಿಂಗ್ ಆಫ್ ಕ್ರಿಕೆಟ್ಗೂ ಕಂಪಾರಿಸನ್ ಮಾಡೋಕ್ಕಾಗಲ್ಲ. ಇಬ್ಬರು ಗ್ರೇಟೆಸ್ಟ್ ಆಫ್ ಆಲ್ ಟೈಮು, ಇಬ್ಬರು ದೊಡ್ಡ ದೊಡ್ಡ ಲೆಜೆಂಡ್ಸ್ಗಳು, ಇಬ್ಬರು ದೊಡ್ಡ ದೊಡ್ಡ ಗೋಟ್ಗಳು ಅಂತ ಆಬ್ವಿಯಸ್ಲಿ ಹೇಳ್ತೀವಿ. ಬಟ್ ನಂಬರ್ಸ್ ಅಂತೂ ಮಾತಾಡುತ್ತೆ ಯಾರು ಬೆಟರ್ ಅಂತ ಮಾತಾಡುತ್ತೆ. ಬಟ್ ಅವರ ಯಾರಾಗೂ ಇವರ ಯಾರಾಗೂ ಡಿಫ್ರೆಂಟ್ ಅಂತ ಹೇಳಿದರೆ ಗೌತಮ್ ಗಂಭೀರ್, ಅದನ್ನು ಒಪ್ಕೊಳ್ಳಲೇಬೇಕಾಗಿರುವಂಥ ಮಾತು. ಬಟ್ ಇನ್ನೂ ಒಂದು ಮೆನ್ಷನ್ ಮಾಡಿದೆ, ಇದು ಸಿಕ್ಕಾಪಟ್ಟೆ ಎಲ್ಲರಿಗೂ ಉರಿ ತೊಗೊಂಬಂದಿರೋದು. ಅವಾಗ ಸೆಂಚುರಿ ಹೊಡೆಯೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಇತ್ತು, ಅವಾಗ ಸೆಂಚುರಿ ಹೊಡಿ ಅಂದರೆ ಬ್ಯಾಟಿಂಗ್ ಫ್ರೆಂಡ್ಲಿ ಇರಲಿಲ್ಲ, ಅವಾಗೆಲ್ಲ ರೂಲ್ಸ್ಗಳು ಅವಾಗೆಲ್ಲ ಒಂಥರ ವಿಚಿತ್ರವಾಗಿತ್ತು ರೂಲ್ಸ್ಗಳು, ಇವಾಗ ಒಂಥರ ಬ್ಯಾಟಿಂಗ್ ಫ್ರೆಂಡ್ಲಿ ಆಗಿ ರೂಲ್ಸ್ಗಳೆಲ್ಲ ಚೇಂಜ್ ಆಗೋಗ್ಬಿಟ್ಟಿದ್ದಾವೆ ಅಂತ ಮೆನ್ಷನ್ ಮಾಡಿದಾರಲ್ಲ. ಅಂದರೆ ಇವಾಗ ವಿರಾಟ್ ಕೊಹ್ಲಿ ಅವರನ್ನು ಈಸಿಯಾಗಿ ಸೆಂಚುರೀಸ್ಗಳನ್ನ ಹೊಡ್ಕೊಂಬಂದಿರೋದ್ರೆ ಎಲ್ಲರೂ, ಅಂದರೆ ವಿರಾಟ್ ಕೊಹ್ಲಿ ಅವ್ರು ಮಾತ್ರ ಏನು ಕುಡಿದ್ರು, ಬೇರೆಯವರೆಲ್ಲ ಏನು ಕುಡಿತಿಲ್ಲ ಸೆಂಚುರಿಗಳನ್ನ. ಅದನ್ನು ಕೂಡ ಆಬ್ವಿಯಸ್ಲಿ ಕ್ವಶನ್ ಅಂತೂ ಬಂದೇ ಬರುತ್ತೆ. ಸೊ ಅವರ ಸ್ಟ್ಯಾಂಡರ್ಡ್ಸ್ ಬೇರೆ ಥರ ಇತ್ತು, ಇವರ ಸ್ಟ್ಯಾಂಡರ್ಡ್ಸ್ ಬೇರೆ ಥರ ಇತ್ತು, ಅಂದರೆ ಸ್ಟ್ಯಾಂಡರ್ಡ್ಸ್ ಅಲ್ಲ, ಅವಾಗ ರೂಲ್ಸ್ಗಳೇ ಬೇರೆ ಇತ್ತು, ಇವಾಗಿರೋ ರೂಲ್ಸ್ಗಳೇ ಬೇರೆ ಥರ ಇದೆ. ಸೊ ಅದಕ್ಕೋಸ್ಕರ ಸೆಂಚುರೀಸ್ಗಳು ಇಲ್ಲಿ ಹೊಡಿತಿರೋದು ಅಷ್ಟೊಂದು ನಾವು ವ್ಯಾಲ್ಯೂ ಕೊಡೋದಕ್ಕೆ ಆಗೋದಿಲ್ಲ, ಆ ರೇಂಜಿಗೆ ಹೇಳ್ಬಿಟ್ಟಿದ್ರಲ್ಲ, ಅದಕ್ಕೆ ಆಬ್ವಿಯಸ್ಲಿ ಉರಿ ತೊಗೊಂಬಂದು ಕೊಟ್ಟಿರೋದು ಎಲ್ಲರಿಗೂ ವಿರಾಟ್ ಕೊಹ್ಲಿ ಅವರ ಫ್ಯಾನ್ಸ್ಗಳಿಗೆ. ಗಂಭೀರ್ ಮಾತಾಡಿರೋದು ಯಂತ್ರ ಬಗ್ಗೆ ಅಂತಂದರೆ, ಈಸಿಯಾಗಿ ಸೆಂಚುರಿಗಳನ್ನ ಹೊಡಿಬಹುದು ಇವಾಗ ಅಂತ, ಅವಾಗ ಈಸಿಯಾಗಿ ಸೆಂಚುರಿಗಳನ್ನ ಹೊಡೆಯೋಕೆ ಆಗ್ತಾ ಇರಲಿಲ್ಲ ಅಂತ. ಸೊ ಸ್ಕಿಲ್ ಕೂಡ ಮ್ಯಾಟರ್ ಆಗುತ್ತೆ, ಇವಾಗಿನ ಕ್ರಿಕೆಟ್ಗೂ ಇವಾಗ ಡೆವಲಪ್ ಆಗಿರುವಂಥ ಕ್ರಿಕೆಟ್ಗಳು ಇವಾಗಿದ್ದಂಥ ಶಾರ್ಟ್ಸ್ಗಳೆಲ್ಲ ಅವಾಗ ಇರಲಿಲ್ಲ ಆಬ್ವಿಯಸ್ಲಿ, ಗೊತ್ತಿರೋ ಹಾಗೇ. ಇವಾಗೆಲ್ಲ ತಿರುಗಿಸ್ಕೊಂಡು ಮುರುಗಿಸ್ಕೊಂಡೆಲ್ಲ ಎದ್ದು ಬಿದ್ದು ಎಲ್ಲ ಹೊಡಿತಾರೆ, ಅವಾಗೆಲ್ಲ ಆ ಥರ ಶಾರ್ಟ್ಗಳು ಕೂಡ ಇರಲಿಲ್ಲ, ಹೊಸ ಹೊಸ ಶಾರ್ಟ್ಸ್ಗಳು ಸಿಕ್ಕಾಪಟ್ಟೆ ಕ್ರಿಕೆಟ್ ಕೂಡ ಡೆವಲಪ್ ಆಗಿದೆ. ಹಂಗೇನೆ ಸೆಂಚುರಿಗಳಿಗೆ ವ್ಯಾಲ್ಯೂ ಮಾಡಲೇಬೇಕು, ಇವಾಗ ಬಾಬಾ ಅಜಮ್ ಸೆಂಚುರಿ ಹೊಡಿತಾ ಇದ್ದಾರೆ, ಸೊ ಅದಕ್ಕೂ ಕೂಡ ವ್ಯಾಲ್ಯೂ ಮಾಡಲೇಬೇಕು, ರಿಪೀಟೆಡ್ ಸೆಂಚುರೀಸ್ ಬರ್ತಾ ಇದೆ ಅಂತಂದರೆ. ಸೊ ಇವಾಗ ಹೊಡೆದ್ಬಿಟ್ರು, ಅವಾಗ ಆ ಥರ ಇತ್ತು ಕಂಡೀಷನು, ಅವಾಗ ಹೊಡಿಯೋಕೆ ಆಗ್ತಿರ್ಲಿಲ್ಲ ಅದು ಇದು ಅಂತೆಲ್ಲ ರೀಸನ್ಸ್ ಎಲ್ಲ ಕೊಡೋ ಆಗಿಲ್ಲ. ಸೊ ಇವಾಗ ಉಡಿಯೋ ಸೆಂಚುರೀಸ್ಗಳಿಗೂ ವ್ಯಾಲ್ಯೂ ಇದೆ. ನೆನೆ ಶನಾಕ ಅವ್ರ ಸೆಂಚುರಿ ಹೊಡೋದು, ಅದಕ್ಕೂ ಕೂಡ ಒಂದು ಸಪ್ರೇಟ್ ವ್ಯಾಲ್ಯೂ ಇದೆ. ಅಂದರೆ ಮ್ಯಾಚ್ ಯೂಸ್ ಆಗದೇ ಇರ್ಬೋದು, ಬಟ್ ಅವರಿಗೆ ಅದು ಸಪ್ರೇಟ್ ವ್ಯಾಲ್ಯೂ ಆಬ್ವಿಯಸ್ಲಿ ಕ್ರಿಯೇಟ್ ಆಗೇ ಆಗುತ್ತೆ. ಸೊ ಸೆಂಚುರಿಗಂತೂ ವ್ಯಾಲ್ಯೂ ಅಂತೂ ಕೊಡಲೇಬೇಕು. ಈ ಥರ ಇವಾಗ ಈಸಿಯಾಗಿ ಹೊಡಿತಾ ಇದ್ದಾರೆ ಸೆಂಚುರಿಗಳು, ಅವಾಗ ಕಷ್ಟ ಇತ್ತು ಅದಕ್ಕೆ ಬೇರೆ ವ್ಯಾಲ್ಯೂ ಇದಕ್ಕೆ ಬೇರೆ ವ್ಯಾಲ್ಯೂ ಅಂತ ಹೇಳೋದು ಸಿಕ್ಕಾಪಟ್ಟೆ ಒಂಥರ ತಪ್ಪಾಗುತ್ತೆ ನನ್ನ ಪ್ರಕಾರ. ಸೊ ಗಂಭೀರ್ ಅವ್ರು ಏನೋ ಹೇಳಿದ್ದಾರೆ, ಅವ್ರ ಕಾಲದಲ್ಲಿ ಏನೋ ಅವರ ಅಂದರೆ ಅವರ ಎರ ಏನಿತ್ತು ಆ ಟೈಮಲ್ಲಿ ಏನೋ ಸೆಂಚುರಿ ಹೊಡಿಯೋಕೆ ಆಗ್ತಾ ಇರಲಿಲ್ವನೋ ಜಾಸ್ತಿ ಬ್ಯಾಟರ್ಸ್ಗಳಿಗೆ, ಅದು ಒಂದು ಇಟ್ಕೊಂಡು ಹೇಳಿದ್ದಾರೆ ಅಂತ ಕಾಣಿಸುತ್ತೆ. ಬರೀ ತೆಂಡೂಲ್ಕರ್ ಅವರೇ ಜಾಸ್ತಿ ನಂಬರ್ ಆಫ್ ಸೆಂಚುರೀಸ್ ಅವಾಗ ಹೊಡಿತಾ ಇದ್ದಿದ್ರಿಂದ ಬೇರೆಯವರಿಗೆ ತಿಣ್ಕಾಡ್ತಾ ಇದ್ದಿದ್ರಿಂದ, ಸೊ ಆ ಥರ ಅನಿಸಿದ್ದು ಏನೋ. ಇವಾಗ ಏನೋ ಹೆವಿ ಹೆವಿ ಸೆಂಚುರೀಸ್ಗಳೇನೋ ಬರ್ತಾ ಇರೋದ್ರಿಂದ ಎಲ್ಲರೂ ಡಬಲ್ ಸೆಂಚುರಿ ಇವಾಗ ಇಶಾನ್ ಕಿಶನ್ ಅವರೆಲ್ಲ ಹೊಡೆದಿರೋದ್ರಿಂದ ಎಲ್ಲ ಫೇವರ್ ಮಾಡ್ತಿದೆ ಅನ್ನೋ ಥರ ಅನಿಸಿರಬಹುದೇನೋ ಅವರಿಗೆ, ಅದಕ್ಕೋಸ್ಕರ ಈ ಥರ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಒಟ್ಟಿನಲ್ಲಿ ಆಬ್ವಿಯಸ್ಲಿ ಒಂಥರ ಅಪ್ರಿಷಿಯೇಟ್ ಮಾಡೋವಂಥ ಜಾಗದಲ್ಲಿ ಈ ಥರ ಒಂದು ಇದು ಮಾಡಿದಾರಲ್ಲ, ಅಂದರೆ ಆ ಒಂದು ಸ್ಟ್ಯಾಂಡರ್ಡೇ ಬೇರೆ, ಈ ಒಂದು ಸ್ಟ್ಯಾಂಡರ್ಡೇ ಬೇರೆ, ಅವಾಗ ಹೊಡೆಯುವಂಥ ಸೆಂಚುರಿಗೆ ಬೇರೆ ವ್ಯಾಲ್ಯೂ, ಇವಾಗ ಹೊಡೆಯುವಂಥ ಸೆಂಚುರಿಗೆ ಬೇರೆ ವ್ಯಾಲ್ಯೂ. ಅಡ್ವಾಂಟೇಜ್ ಫೀಲ್ಡ್ ಸೆಟ್ಟಿಂದ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಅಂತೂ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಇವಾಗ ಫೀಲ್ಡ್ ಸೆಟ್ನ ನೀವು ನೋಡ್ಕೊಳ್ಳಿ, ಇವಾಗ 5 ಜನ ಈಚೆ ಇದ್ದಾರೆ ಅಂತ ಅಂದ್ಕೊಳ್ಳಿ, ಅಂದರೆ ಬೌಂಡ್ರಿನಲ್ಲಿ ಇದ್ದಾರೆ ಅಂತ ಅಂದ್ಕೊಳ್ಳಿ, ಅವಾಗೆಲ್ಲ ಮಧ್ಯೆ ಹೊಡ್ಕೊಂಡು ಆರಾಮಾಗಿ ಒಂದೊಂದು ಸಿಂಗಲ್ ರನ್ಸ್ನ ತೊಗೊಬೋದು. ಫೀಲ್ಡ್ ರೆಸ್ಟ್ರಿಕ್ಷನ್ ಹೆಂಗಿರುತ್ತೆ ಅಂದರೆ ಎರಡು ಕಡೆನೂ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಅಂತೂ ಇದ್ದೇ ಇರುತ್ತೆ. ಇವಾಗ ಫೀಲ್ಡ್ ಏನಾದ್ರು ಒಳಗಡೆ ಬಂತು ಅಂದರೆ, ಇವಾಗ ಪೋಪ್ಲೇ ಟೈಮಲ್ಲೆಲ್ಲ ಒಳಗಡೆ ಫೀಲ್ಡೆಲ್ಲ ಅಂದರೆ ಜಾಸ್ತಿ ನಂಬರ್ ಆಫ್ ಫೀಲ್ಡರ್ಸ್ ಒಳಗಡೆ ಇದ್ರು ಅಂತಂದರೆ ಅವಾಗ ಈಚೆ ಹಾಕ್ಬಿಟ್ಟು ಹೋಗ್ಬೋದು. ಸೊ ಅದು ಕೂಡ ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್ ಅಡ್ವಾಂಟೇಜ್ ಅಂತೂ ಇದ್ದೇ ಇರುತ್ತೆ. ಸಿಂಗಲ್ಸ್ ಡಬಲ್ಸ್ ಎಲ್ಲ ನೀವು ಫೀಲ್ಡ್ ಏನಾದ್ರು ಓಪನ್ ಆಗಿತ್ತು ಅಂತಂದರೆ ಈಚೆ ಏನಾದ್ರು ನಿಂತ್ಕೊಂಡಿದ್ದಾರೆ ಅಂತಂದರೆ ಎಲ್ಲರೂ ಬೌಂಡ್ರಿನಲ್ಲಿ, ಅವಾಗ ಆರಾಮಾಗಿ ಸಿಂಗಲ್ಸ್ ಡಬಲ್ಸ್ ಎಲ್ಲ ತೊಗೊಬೋದು ODI ಕ್ರಿಕೆಟಲ್ಲಿ. ಸೊ ಇದೆಲ್ಲ ಮ್ಯಾಟ್ರ್ ಆಗೋದಿಲ್ಲ ನನ್ನ ಪ್ರಕಾರ. ಸೊ ಅವಾಗ ಹೊಡೆದಂಥ ಸ್ಟ್ಯಾಂಡರ್ಡ್ಸ್ಗೂ ಇವಾಗ ಹೊಡೆಯುವಂಥ ಸ್ಟ್ಯಾಂಡರ್ಡ್ಸ್ಗೂ ಆಲ್ಮೋಸ್ಟ್ ಸೆಂಚುರಿ ಹೊಡೆಯೋದೆಲ್ಲ ಈಕ್ವಲ್ ಅಂತಲೇ ಅನ್ನಿಸುತ್ತೆ. ಸೊ ಫೀಲ್ಡ್ನ ನೋಡ್ಕೊಂಡೇನೋ ಆಬ್ವಿಯಸ್ಲಿ ಎಲ್ಲರನ್ನು ಆಡೋದು. ಸೊ ಈ ಥರ ಒಂದು ಮೆನ್ಷನ್ ಮಾಡಿರೋದು ನನಗಂತೂ ಇಷ್ಟ ಆಗಿಲ್ಲ. ಸೊ ಇಬ್ರಿಗೂ ಕಂಪ್ಯಾರಿಸನ್ ಅಂತೂ ಮಾಡೋಕ್ಕಾಗೋದಿಲ್ಲ. ಬಟ್ ಅಲ್ಲಿ ಹೊಡೆದಿದ್ದ ಸೆಂಚುರಿಗೂ, ಅವ್ರು ಹೊಡೆದಿದ್ದ ಸೆಂಚುರಿಗೂ, ಇವ್ರು ಹೊಡಿತಾ ಇರೋವಂಥ ಸೆಂಚುರಿ